ಒಂದು ಮೈನಾಕ ಸುರಸೆ ಮತ್ತು ಸಿಂಹಿಕೆ ಮೂರು ವಿಘ್ನಗಳನ್ನು ದಾಟಿ ಹನುಮಂತ ಲಂಕಾಪಟ್ಟಣಕ್ಕೆ ಬಂದ ಇದನ್ನು ನಾವು ಚಿಂತನೆ ಮಾಡಬೇಕು ಹನುಮಂತನ ಈ ಸಾಹಸವನ್ನು ಅನುಸಂಧಾನ ಮಾಡಿಕೊಂಡ್ರೆ ಜಗತ್ತಿನಲ್ಲಿ ನಮಗೆ ಬರತಕ್ಕಂಥ ಮೂರು ವಿಘ್ನಗಳ ನಿವಾರಣೆ ಆಗ್ತದೆ ಅಂತ ಮೂರು ವಿಘ್ನ ಯಾವುದು ಪ್ರತಿಯೊಬ್ಬ ಮನುಷ್ಯನಿಗೆ ಬರ್ತಿರ್ತದೆ ಆಧ್ಯಾತ್ಮಿಕ ವಿಘ್ನ ಆದಿ ದೈವಿಕ ವಿಘ್ನ ಆದಿ ಭೌತಿಕ ವಿಘ್ನ ಅಂತ ಆಧ್ಯಾತ್ಮಿಕ ವಿಘ್ನ ಅಂತಂದರೆ ಒಳಗೊಳಗಿಂದ ಬರತಕ್ಕಂಥ ವಿಘ್ನ ಬಂಧುಗಳಿಂದಲೇ ವಿಘ್ನ ಬರ್ತದೆ ಏನಾದರೂ ಒಂದು ಒಳ್ಳೆಯ ಕೆಲಸ ಮಾಡ್ತೀವಿ ಅಂತ ಹೋದಾಗ ಯಾರೋ ಬಂಧುಗಳು ಬಂದು ನಿಂಗೆ ಯಾಕೆ ಅವೆಲ್ಲ ಸುಮ್ಮನೆ ಇರು ಅಂತಾರೆ ಅವೆಲ್ಲ ಮಾಡಲಿಕ್ಕೆ ಹೋಗ್ತಿ ಬೇಡ ಅಂತ ತಡೆಯುವವರು ಇರ್ತಾರೆ ಇದು ಆಧ್ಯಾತ್ಮಿಕ ವಿಘ್ನ ಬಂಧುಗಳಿಂದ ಬರುವಂಥದ್ದು ಆದಿ ದೈವಿಕ ವಿಘ್ನ ಅಂದರೆ ದೇವತೆಗಳಿಂದ ಬರುವ ವಿಘ್ನ ಯಾವುದೋ ಕೆಲಸಕ್ಕೆ ಅಂತ ಹೊರಟಿರ್ತಾನೆ ಇದ್ದಕ್ಕಿದ್ದ ಹಾಗೆ ದೇವತೆಗಳು ಮಳೆ ಸುರಿಸ್ತಾರೆ ವಿಘ್ನ ಮಾಡಿಬಿಡ್ತಾರೆ ಇದು ಆದಿ ದೈವಿಕ ಇನ್ನೊಂದು ಆದಿಭೌತಿಕ ಈ ರಾಕ್ಷಸರು ಭೂತಗಳು ಪ್ರೇತಗಳು ಅವುಗಳಿಂದ ಬರ್ತಕ್ಕಂಥ ವಿಘ್ನ ಆದಿಭೌತಿಕ ವಿಘ್ನ ಮೊದಲು ಹನುಮಂತನಿಗೆ ಬಂದದ್ದು ಮೈನಾಕದಿಂದ ವಿಘ್ನ ಅದು ಆಧ್ಯಾತ್ಮಿಕ ಯಾಕೆಂದರೆ ಮೈನಾಕ ಬಂಧು ಆಗಬೇಕು ಒಳಗೊಳಗಿಂದಲೇ ಬಂದಂಥ ವಿಘ್ನ ಬಂದು ಬಂಧು ಆಮೇಲೆ ಅದನ್ನು ದಾಟಿ ಹೋದ ಸುರಸೆ ದೇವತೆಗಳೇ ವರ ಕೊಟ್ಟು ಕಳಿಸಿದ್ದಾರೆ ಹನುಮಂತನಿಗೆ ವಿಘ್ನ ಮಾಡು ಅಂತ ಮಾರುತೇ ಕುರು ವಿಘ್ನಂ ತ್ವಂ ದೇವತೆಗಳ ಮಾತು ಮಾರುತೇ ಹೇ ಕುರು ವಿಘ್ನಂ ತ್ವಂ ಹನುಮಂತನಿಗೆ ವಿಘ್ನ ಮಾಡು ನೀನು ಬಂದವರೆಲ್ಲ ನನ್ನ ಬಾಯಿಗೆ ಬೀಳಬೇಕು ಅಂತ ಹೇಳಿ ನಿಂತುಗೋ ಜಿಜ್ಞಾಸ್ಯ ಮಹಾ ಅಸ್ಯ ತದ್ಬಲಂ ಹನುಮಂತನ ಬಲ ಪರೀಕ್ಷೆ ಮಾಡ್ತೇವೆ ಅಂತ ದೇವತೆಗಳು ವಿಘ್ನ ಮಾಡಿದ್ರು ಇದು ಆದಿದೈವಿಕ ಆಮೇಲೆ ಬಂದದ್ದು ರಾಕ್ಷಸಿ ಸಿಂಹಿಕ ಅನ್ನುವಂಥ ರಾಕ್ಷಸಿಯಿಂದ ವಿಘ್ನ ಬಂತು ನೆರಳು ಹಿಡಿದು ಎಳೆದು ಬಾಯಿಗೆ ಹಾಕ್ಕೊಂಡಿದ್ಲು ಆ ವಿಘ್ನವನ್ನು ಕೂಡ ಹನುಮಂತ ಪರಿಹಾರ ಮಾಡಿಕೊಂಡ ಆದ್ದರಿಂದ ಯಾರೇ ಯಾವುದೇ ಕೆಲಸಕ್ಕೆ ಹೋಗುವಾಗ ಸುಂದರಕಾಂಡ ಪಾರಾಯಣ ಮಾಡಿ ಹೋಗ್ತಾರೆ ಯಾಕೆ ಅಂತಂದರೆ ಬಂಧುಗಳಿಂದ ಬರುವ ವಿಘ್ನ ದೇವತೆಗಳಿಂದ ಬರುವ ವಿಘ್ನ ಮತ್ತು ಭೂತಗಳು ಅಂತಂದರೆ ರಾಕ್ಷಸರು ಪಿಶಾಚುಗಳು ಅಂಥವುಗಳಿಂದ ಬರತಕ್ಕಂಥ ವಿಘ್ನವನ್ನು ಆಂಜನೇಯ ಪರಿಹಾರ ಮಾಡ್ತಾನೆ ವಿಘ್ನತ್ರೆಯ ತಾಪತ್ರಯ ಪರಿಹಾರ ಮಾಡಿ ನಮಗೆ ಸಿದ್ಧಿ ತಂದು ಕೊಡ್ತಾನೆ ಇದು ಹನುಮಂತನ ಉಪಾಸನೆ ಕ್ರಮ ಅದನ್ನು ಸುಂದರಕಾಂಡದಲ್ಲಿ ನೋಡ್ತೇವೆ ಹೀಗೆ ಮೂರು